ಏಯ್ ನೋಡಿ, ಪ್ಯಾರಾಸಿಟಿಕ್ ಪ್ಲಾಂಟ್ ಪರಾವಲಂಬಿ ಸಸ್ಯ ಕಸ್ಕೂಟ. ಇದು ಏನ್ ಮಾಡುತ್ತೆ ಅಂದ್ರೆ, ಸುತ್ತಾಕೊಂಡಿ ನೋಡಿ, ಇದರ ಆಹಾರವನ್ನ ಇದು ಹಿಸ್ಟೋರಿಯಾ ಅಂತ ಇರ್ತಾವೆ, ಅದು ಹೋಗ್ಸ್ ಇದ್ರ ಆಹಾರವನ್ನು ಸೇವಿಸುತ್ತೆ. ಅದಕ್ಕೆ ನೋಡಿ, ಇದ್ರ ಈ ಗಿಡದ ಬೆಳವಣಿಗೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ, ಈ ಗಿಡದ ಬೆಳವಣಿಗೆ ಎಷ್ಟು ಚೆನ್ನಾಗಿಲ್ಲ, ಎಲ್ಲೆಲ್ಲ ಹೋಗಿದೆ ಅಂದ್ರೆ ಇದ್ರ ಆಹಾರವನ್ನು ತಗೊಳ್ತಾ ಇದೆ. ಸ್ವಂತ ಆಹಾರವನ್ನು ತಯಾರು ಮಾಡೋ ಶಕ್ತಿ ಇಲ್ಲ ಇದಕ್ಕೆ, ಯಾಕೆಂದ್ರೆ ಇದರಲ್ಲಿ ಪಚನ ರೀತಿ ಇಲ್ಲ. ಇದೊಂದು ಪರಾವಲಂಬಿ ಸಸ್ಯ, ಇದರಿಂದ ಆಹಾರವನ್ನು ತಗೊಳ್ಳೋದ್ರೆ ಇದು ಸೊಂಪಾಗಿ ಬೆಳೆದಿಲ್ಲ ನೋಡಿ, ಇದು ಕ್ರಮೇಣ ಸತ್ತೋಗುತ್ತೆ ಈ ಗಿಡ. ಓಕೆ, ಇದಕ್ಕೆ ನಾವು ಕಸ್ಕೂಟ ಅಂತೀವಿ, ಪರಾವಲಂಬಿ ಸಸ್ಯ. ಇದೇ ಥರನೇ ಬಂದಳಿಕೆ ಅಂತ ತರ್ಸ್ತೇನೆ, ಬಂದಳಿಕೆ ಲೊರ್ಯಾಂಥಸ್ ಮಾವಿನ ಮರದ ಮೇಲೆ ಮಾವಿನ ಮರ ಸತ್ತೋಗುತ್ತಲ್ಲ, ಸೇಮ್ ಅದು ಕೂಡ ಹಾಗೆ. ಇವು ಪರಾವಲಂಬಿ ಸಸ್ಯಗಳು ಅಂದರೆ ನಮ್ಮ ಆಹಾರವನ್ನು ತಾವೇ ತರ್ಸ್ಕೊಳಕ್ಕಾಗಲ್ಲ, ಕಾರಣ ಪತ್ರ ಇರ್ತಿಲ್ಲ ಅಂತ ಕೆಪಾಸಿಟಿ ಇರಲಿಕ್ಕಿಲ್ಲ. ಸೊ ಅದರಿಂದ ಆಹಾರಕ್ಕೋಸ್ಕರ ಇನ್ನೊಂದು ಸಸ್ಯವನ್ನು ಅಥವಾ ಇನ್ನೊಂದು ಜೀವಿನ ಅವಲಂಬಿಸಿರುವಂಥ ಪ್ರಾಣಿಗಳಿಗೆ ಸಸ್ಯಗಳಿಗೆ ಪ್ರಾಣಿಗಳಿಗೆ ಪರಾವಲಂಬಿ ಅಂತೀವಿ. ನಾವು ಕೂಡ ಪರಾವಲಂಬಿನೇ ಅಲ್ವಾ? ಓಕೆ.